ಇತಿಹಾಸದಲ್ಲೇ ಇದೇ ಪ್ರಪ್ರಥಮವಾಗಿ ನಾವು ನೋಡ್ತಿರುವಂಥದ್ದು ಓರ್ವ ಪಂಚಭಾಷಾ ನಟ ಇಷ್ಟು ಬೃಹದಾಕಾರವಾದಂತಹ ಹನುಮನನ್ನ ಅವರ ಕುಟುಂಬದವರ ಜೊತೆ ಸೇರಿ ನಿರ್ಮಿಸಿರುವಂತಹದ್ದು ಒಂದು ದಾಖಲೆಯೇ ಸರಿ. ಹಾಗಾಗಿನೇ ಪ್ರಾರಂಭದಲ್ಲಿ ನಾನು ಹೇಳ್ತಿದ್ದೆ, ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ಒಂದು ಸಮಯ ಇಂದು. 32 ಅಡಿ ಉದ್ದ, 17 ಅಡಿ ಅಗಲ, 10 ಅಡಿ ಥಿಕ್ನೆಸ್ ಇರುವಂತಹ ಏಕಶಿಲಾ ಮೂರ್ತಿ, ಧ್ಯಾನ ಮುದ್ರೆಯಲ್ಲಿ ಇರುವಂತಹ ಏಕೈಕ ಹನುಮ. ಇಡೀ ಪ್ರಪಂಚದಲ್ಲೇ ಎಲ್ಲಾದರೂ ಇದ್ರೆ ಅದು ಚೆನ್ನೈನಲ್ಲಿ ನಿರ್ಮಿಸಿರುವಂತಹದ್ದು ಅರ್ಜುನ್ ಸರ್ಜಾ ಅವರು ಅನ್ನೋ ಒಂದು ಹೆಮ್ಮೆ ಎಲ್ಲರಿಗೂ, ಎಲ್ಲ ಭಾರತೀಯರಿಗೆ. ಯಾಕಂದ್ರೆ ಅರ್ಜುನ್ ಸರ್ ಅವರು ಇಡೀ ಎಲ್ಲ ಭಾರತೀಯರ ನೆಚ್ಚಿನ ನಟ. ಜೊತೆಗೆ ಇವತ್ತು ವಿಕಿ ಹಾಗೆ ಲಾಸ್ಯ ಕೂಡ ನನ್ನ ಜೊತೆ ಇರೋದ್ರಿಂದ ನಂಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನಾವು ನೋಡ್ತಾ ಇದೀವಿ ಬಹಳ ಸೊಗಸಾಗಿರುವಂತಹ ಹನುಮನ ಒಂದು ಪೇಂಟಿಂಗ್ ಅನ್ನ ನೀಡ್ತಾ ಇದ್ದಾರೆ ಕೊಡುಗೆಯಾಗಿ ನಮ್ಮ ವಿನಯ್ ಗುರುಜಿಯವರು ಅವಧೂತರು. ಆಶೀರ್ವಾದ ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ ಕುಟುಂಬದ ಪರವಾಗಿ. ನಿನ್ನ ಪಾಕಂ ಹೋದಲ್ಲ ದಟ್ ಎನರ್ಜಿ ಅಂದ್ರೆ ಚಕ್ರ ದ ಫೇಸ್ ವಿನಯ್ ಗುರುಜಿ ಗಾರು ಚಕ್ಕಗಾ ఒక ఆంజనేయ స్వామి గారి పెయింటింగ్ని అద్భుతంగా ఉంది చూడడానికి. అటువంటి అద్భుతమైన పెయింటింగ్ని అర్జున్ సర్జా గారికి గిఫ్ట్ చేయడం జరిగింది. అండ్ వారి కుటుంబ సభ్యులందరూ ఆరోగ్యంతో సుఖ సంతోషాలతో వర్ధిల్లాలని మనస్ఫూర్తిగా అందరూ కోరుకుంటున్నాము. అందరికీ తెలుసు ఈ ఆంజనేయ విగ్రహం 32 అడుగుల ఎత్తు, అలాగే ఏకశిలా విగ్రహం భారతదేశంలోనే ఒక చారిత్రాత్మకంగా మిగిలిపోతుంది ఈ దేవాలయం. ఇటువంటి దేవాలయాన్ని మనకు అందించిన అర్జున్ సర్జా గారికి, వారి కుటుంబ సభ్యులకి మరొకసారి మనస్ఫూర్తిగా ధన్యవాదాలు తెలుపుకుంటున్నాం. ஸ்மார்ட்டா இருக்கீங்க அர்ஜுன் சார், எப்பவுமே ஸ்மார்ட் தான், பட் அதுல கேப்லாம் வச்சுட்டு செம்மையா இருக்கு. மைசூர் பேட்டா தொடிசி நம்ம வினய் குருஜி அவரு மாலையன்ன ஹாக்கி கௌரவ சமர்ப்பிச்சிருந்தாரு, தன்யவாதிகளு. நிஜக்கும் இது சாதனையே சரி, ஒந்தல்ல எரடல்ல 1.5 தசகத அவிரத பிரயத்ன பரிசிரமத ಫಲಶ್ರುತಿಯೇ ಇಂದು ನಮ್ಮ ಕಣ್ಣು ಮುಂದಿದೆ. ಬೃಹದಾಕಾರವಾದ ಧ್ಯಾನ ಮುದ್ರೆಯಲ್ಲಿ ಇರುವಂತಹ ಹನುಮ, ಅಂಜನಾಸುತ ಶ್ರೀ ಯೋಗಾಂಜನೇಯ ಸ್ವಾಮಿ ಮಂದಿರ ನಿರ್ಮಾಣಗೊಂಡಿದ್ದು ನಿಜಕ್ಕೂ ಸುಲಭದ ಹಾದಿಯಲ್ಲ. ಕನ್ನಡ ನಾಡಿನ ಸುಪ್ರಸಿದ್ಧ ನಟರು ಶಕ್ತಿ ಪ್ರಸಾದ್ ಅವರು, ಅವರು ಕೂಡ ಶಿಕ್ಷಕರಾಗಿದ್ದಂಥವರು, ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡ್ರು. ನಂತರ ಅವರ ತಾಯಿ ಈಗಲೂ ನಮ್ಮೊಂದಿಗಿದ್ದಾರೆ, ಶಿಕ್ಷಕಿಯಾಗಿ 28 ವರ್ಷ ಸೇವೆಗೈದಿರುವಂತಹ ಲಕ್ಷ್ಮೀದೇವಿ ಅವರ ಒಂದು ಸಂಸ್ಕಾರ ಇಡೀ ಕುಟುಂಬದಲ್ಲಿ ನಮಗೆ ಎದ್ದು ಕಾಣುತ್ತೆ. ತಾಯಿ ಕೊಟ್ಟಿರುವಂತಹ ಅದ್ಭುತವಾದಂಥ ಸಂಸ್ಕಾರದಿಂದ ಕಿಶೋರ್ ಸರ್ಜಾ ಅವರು ಕೂಡ ಅದ್ಭುತವಾದಂತಹ ನಿರ್ದೇಶಕರಾಗಿದ್ದಂಥವರು. ಅವರ ಮಗ ಸೂರಜ್ ಸರ್ಜಾ ಅವರು ಕೂಡ ಇದ್ದಾರೆ. ಇನ್ನು ನಮ್ಮೆಲ್ಲರ ಫೇವ್ರೆಟ್ ಧ್ರುವ ಸರ್ಜಾ ಅವರು ನೀವು ನಂಬಲಿಕ್ಕಿಲ್ಲ, ಮೋಸ್ಟ್ಲಿ